ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾನ್ಯಾಯಸ್ಥಾನದ ಮುಂದೆ ಬಾಬೆಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಂಬತ್ತು ಇಟಲಿಯ ಸಿಂಹಾಸನ ತ್ಯಜಿಸುವ ನಿರೀಕ್ಷೆಯಲ್ಲಿ ಆತನ ಖಾಸಗಿ ಸಂಪತ್ತು ಈಗಾಗಲೇ ಸಂಪೂರ್ಣವಾಗಿ ವಿದೇಶದಲ್ಲಿ ಹೂಡಲ್ಪಟ್ಟಿತೆಂಬುದು ಗುಟ್ಟಿನ ಮಾತಾಗಿರಲಿಲ್ಲ ಆತನಿಗೆ ಎಂದಿಗಿಂತ ಹೆಚ್ಚು ತಾಳಿಕೊಳ್ಳಲಾಗದ ಪರಿಸ್ಥಿತಿ ಉಂಟಾಗಿದ್ದು ಆ ಕಾರಣದಿಂದ ಆತನು ತನ್ನ ಸ್ವಭಾವಾನುಕೂಲವಲ್ಲವಾದ ವ್ಯಕ್ತಿಗಳು ತನ್ನನ್ನು ಸುತ್ತುವರಿಯುವಂತೆ ಮತ್ತು ಆತನ ಜೊತೆಯಾಗಿರುವಂತೆ ಬಲತ್ಕರಿಸಲ್ಪಟ್ಟನು ಮತ್ತು ರಾಣಿಯ ಹಾಗೂ ತನ್ನ ಪ್ರಾಮಾಣಿಕ ಧಾರ್ಮಿಕ ಭಾವನೆಗಳಿಗೆ ನೇರವಾಗಿ ವಿರುದ್ಧವಾಗಿದ್ದ ತನ್ನ ಸಭೆಯನ್ನು ಎದುರಿಸಿ ಉಳಿಯುವ ಪರಿಸ್ಥಿತಿ ಉಂಟಾಯಿತು ಆದರೆ ಆ ತರಹದ ಸ್ಥಳಗಳಂತೆ ಇಟಲಿಯ ಆಡಳಿತ ಗೃಹವು ಪುರಾತನವಾದ ಎಲ್ಲಾ ಇತರ ನ್ಯಾಯಾಲಯಗಳಲ್ಲಿ ಬಹಳಷ್ಟು ಎಡವಟ್ಟಿನ ಮತ್ತು ಪೇಚಾಟವನ್ನುಂಟು ಮಾಡುವ ಪರಿಸ್ಥಿತಿಯಲ್ಲಿರುವಂತಾಯಿತು ಅರಸನಾದ ಹುಂಬರ್ಟ್ ಒಬ್ಬ ಶೀಘ್ರಗಾಹಿ ವ್ಯಕ್ತಿಯಾಗಿದ್ದನು ಮತ್ತು ಆತನು ಎಲ್ಲ ವಿದೇಶಿ ರಾಜ ಮನೆತನದವರ ಅನೇಕ ತಾತ್ಸಾರಗಳಿಗೆ ತುತ್ತಾಗಿ ಜೀವಿಸುವಂತಾಗಿತ್ತು ಆತನು ರೋಮಿಗೆ ಬಂದ ಮೇಲೆ ವ್ಯಾಟಿಕನ್ನಿನ ಮನ ನೋಯಿಸುತ್ತೇನೆಂಬ ಕಾರಣಕ್ಕಾಗಿ ಇಟಲಿಯ ರಾಜಸ್ಥಾನಕ್ಕೆ ಭಯದಿಂದ ಭೇಟಿ ಕೊಡಲಿಲ್ಲ ಪೋರ್ಚುಗಲಿನ ರಾಣಿಯಾದ ಮೇರಿ ಅಮೇಲಿ ಆಕೆಯ ತಾಯಿ ದೃಢ ಮನಸ್ಸಿನ ಮಹಿಳೆ ರೊಮೇನಿಯಾದ ಅರಸನಾದ ಚಾರ್ಲ್ಸ್ ಮತ್ತು ಬವಾರಿಯಾದ ರಾಜಕುಮಾರನಾದ ರೇಜೆಂಟ್ ಇವರುಗಳು ತಮ್ಮ ನಿಕಟ ಬಂಧುಗಳಿಗೆ ಹಾದಿ ಮಾಡಿಕೊಡುವ ಸನ್ನಿಹಿತ ಕಾಲದ ಗೌರವಕ್ಕೆ ಪಾತ್ರರಾಗಿರುವಾಗ ಅರಸನಾದ ಕಾರ್ಲ್ಸ್ ತನ್ನ ಸಿಂಹಾಸನವನ್ನು ತನ್ನ ತಮ್ಮನಾದ ರೇಜೆಂಟಿನೊಡನೆ ಮಗನಿಗೆ ಬಿಟ್ಟುಕೊಟ್ಟು ದೀರ್ಘಕಾಲವೇ ಆಗಿರುತ್ತಿತ್ತು ಅಂತ್ಯದಲ್ಲಿ ಬಲ್ಗೇರಿಯಾದ ಅರಸುಕುಮಾರನಾದ ಫೆರ್ಡಿನಾಂಡ್ ಎಂಬಾತನು ಅಧಿಕಾರ ತ್ಯಜಿಸಿದಲ್ಲಿ ಆತನನ್ನು ಮಾಸ್ಕೋವೈಟ್ ರಕ್ಷಣೆಯ ಅಡಿಯಲ್ಲಿ ಮರು ಆಯ್ಕೆ ಮಾಡುತ್ತೇವೆಂಬ ತನ್ನ ರುಜೋಫೈಲ್ ಸ್ನೇಹಿತರ ಒತ್ತಾಯಕ್ಕೆ ಮಣಿದವನಾಗಿದ್ದಾನೆ ಆದರೆ ಆತನು ಇದು ಯಾವುದೇ ಸಮಯದಲ್ಲಿ ಸ್ವಲ್ಪದ್ದರಲ್ಲಿ ತಪ್ಪಿ ಹೋಗಬಹುದೆಂಬುದನ್ನು ಗ್ರಹಿಸಿಕೊಂಡು ಈ ರೀತಿಯಾದ ವಿಜ್ಞಾಪನೆಗಳಿಗೆ ಮಣಿಯದಿರಲು ಬಹಳಷ್ಟು ಪ್ರಯಾಸ ಪಟ್ಟನು ಒಮ್ಮೆ ಆತನು ಸ್ವ ಇಚ್ಛೆಯಿಂದ ತನ್ನ ಕಿರೀಟವನ್ನು ಒಪ್ಪಿಸಿದಲ್ಲಿ ಅದನ್ನು ಪುನರ್ವಶ ಪಡಿಸಿಕೊಳ್ಳುವಾಗ ಅನೇಕ ಅಡೆತಡೆಗಳುಂಟಾಗುತ್ತದೆಂಬ ಅಂಜಿಕೆ ಆತನಿಗಿತ್ತು ಈ ರೀತಿಯಾದ ಜನರ ಸ್ವತಃ ದೃಷ್ಟಿಕೋನಗಳಿಂದ ಅವರ ಕಾರಣಗಳನ್ನು ಒಂದೊಂದಾಗಿ ತೆಗೆದುಕೊಳ್ಳುವುದರಿಂದ ಸಿಂಹಾಸನ ತ್ಯಾಗದ ಅಪಾಯದ ಸಮೀಪಿಸುವಿಕೆಯನ್ನು ವೃದ್ಧಿಪಡಿಸುವುದಾಗಲಿ ಅಥವಾ ಮುಂದೂಡುವುದಾಗಲಿ ಸಾಧ್ಯವಾಗಲಿಕ್ಕಿಲ್ಲ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಐವತ್ತು ವರ್ಷಗಳ ಹಿಂದೆ ಸಂವಿಧಾನಿಕ ಹಕ್ಕುಗಳು ಮತ್ತು ಸಂಸತ್ತಿನ ಸವಲತ್ತುಗಳ ಬಗೆಗೆ ನಡೆದ ಹೋರಾಟವನ್ನು ಬಹುಶಃ ನವೀಕರಿಸಬಹುದಾಗಿದೆ ಜರ್ಮನಿಯ ರೇಚಿ ಬೆಲ್ಜಿಯನ್ ಪಾರ್ಲಿಮೆಂಟ್ ಮತ್ತು ಫ್ರೆಂಚ್ ಚೇಂಬರ್ ಆಫ್ ಡೆಪ್ಯುಟೀಸ್ ಇವುಗಳು ನಡೆದ ಗೊದ್ ಗದ್ದಲದ ಪ್ರದರ್ಶನಗಳು ಅಧಿಕಾರದಲ್ಲಿರುವವರಿಗೆ ಭಯವನ್ನುಂಟು ಮಾಡಬಹುದೆಂಬ ಲೆಕ್ಕಾಚಾರವನ್ನು ಯಾವುದೇ ರೀತಿಯಲ್ಲಿ ಮಾಡಿದ್ದಿಲ್ಲ ಜರ್ಮನಿಯ ಸಮಾಜವಾದಿ ಸದಸ್ಯರುಗಳು ಅಧ್ಯಕ್ಷರ ನಿದರ್ಶನದಲ್ಲಿ ಚಕ್ರವರ್ತಿಯನ್ನು ಸಂತೋಷಗೊಳಿಸಲು ಹರ್ಷೋದ್ಗಾರದಲ್ಲಿ ಸೇರಲು ನಿರಾಕರಿಸಿದರು ಅಥವಾ ಅವರ ಆಸನಗಳಿಂದ ಎದ್ದು ನಿಂತುಕೊಳ್ಳಲು ಸಹ ತಿರಸ್ಕರಿಸಿದರು ಬೆಲ್ಜಿಯನ್ ಸಮಾಜವಾದಿಗಳು ವೈಭವಶಾಲಿ ಆಡಳಿತ ಮತ್ತು ರಾಜಧಾನಿಯ ಬಗ್ಗೆ ಸಹಾನುಭೂತಿಯುಳ್ಳವರೆಂದು ಅರಿತಿದ್ದ ಅರಸನನ್ನು ಸಂಪ್ರೀತಿಗೊಳಿಸಬೇಕೆಂಬ ವಿನಂತಿಗೆ ಉತ್ತರವಾಗಿ ಪ್ರಜೆಗಳು ಚಿರಾಯುವಾಗಲಿ ಬಂಡವಾಳ ಶಾಹಿಗಳಿಗೆ ಧಿಕ್ಕಾರ ಎಂಬ ಘೋಷಣೆಗಳನ್ನು ಕೂಗಿದರು ಚೇಂಬರ್ ಆಫ್ ಡೆಪ್ಯುಟೀಸ್ಗಳ ಸದಸ್ಯರಾಗಿದ್ದ ಫ್ರೆಂಚ್ ಸಮಾಧಿ ಸಮಾಜವಾದಿಗಳನ್ನು ಸಮರ್ಥಿಸುವ ಸಲುವಾಗಿ ಶಾಂತಿಯುತವಾಗಿ ಕೇಳಿದ್ದು ಕ್ರಾಂತಿಯಲ್ಲಿ ನೆರವೇರುತ್ತದೆ ಎಂದು ಪ್ರಕಟಿಸಿದರು ಆದರೆ ತಿರಸ್ಕರಿಸಿದರು